अम्मा अम्मा या कॉलेज बिड़स्ता इदिया या टीसी तगोंडे मनेल मातरण बा अम्मा ना नी कॉलेज बिट्टु एल्लू बरला ना याव कॉलेज अल्लू ओदला इदे कॉलेज अल्लू ओदोदु नीनु ओदु अंत यार स्ट्राइक मार्तियारे अम्मा याक हिंग मार्ता इदिया हेळम्मा नीवु अन्कोंडिरो हागे एनु नडेदिल्ल नानु प्रॉमिस माडि हेळिद्नल्ल अम्मा ना निज्वाग्लू हेळ्ता इदीनि गणेश नन्न सीनियर अष्टे नानु इदुवरेगू अवन जोते मातादिल्ल ನಿನ್ನ ತಾನೆ ಅವನು ಗೊತ್ತಿಲ್ಲ ಅಂತ ಅಂದೆ ಅದನ್ನ ಈಗಲೂ ಹೇಳ್ತಾ ಇದೀನಿ ಗಣೇಶ ಯಾಕೆ ಗೊತ್ತಿಲ್ಲ ಐ ಲವ್ ಯು ತಗೋ ಮದುವೆ ಗಿಫ್ಟ್ ಕೇಳಿಲೇ ನಾವು ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ಯಾರು ನಮಗೆ ಗಿಫ್ಟ್ ಅನ್ನು ಕೊಡಲ್ಲ ನಾವು ನಾವೇ ಕೊಟ್ಕೋಬೇಕು ಹೊಸ ತರ ಇದೆ ಅಲ್ವಾ ನೀ ನನಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿದೆ ಯಾಕೆ ನಾನು ನಿಮ್ಮ ಅಪ್ಪನ ಹತ್ರ ವರದಕ್ಷಿಣೆ ಕೇಳಬಾರದು ಅಂತ ಅದು ಅಲ್ಲದೆ ಹೋಟೆಲ್ ಬಿಲ್ಲು ಆ ಬಿಲ್ಲು ಈ ಬಿಲ್ಲು ಎಲ್ಲ ನೀನೇ ಕೊಟ್ಟಿದ್ಯಾ ಅದಕ್ಕೆ ಫಸ್ಟ್ ಟೈಮ್ ನಾನು ಖರ್ಚು ಮಾಡಿ ಗಿಫ್ಟ್ ತಂದಿದ್ದೀನಿ ತಗೋ ಇಂದು ನಂಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ ಐ ಲವ್ ಯು ಟೂ ಮಚ್ ಗಿಫ್ಟ್ ಓಪನ್ ಮಾಡಿ ನೋಡು ಹಾ ಯಾರಿ ಮೇಡಮ್ ಹೊಸ ಲೆಕ್ಚರರ ನಾನ್ ಗಣೇಶ್ ಇವಳು ಇಂದು ಇಂದು ಶ್ರೀ ನಾವಿಬ್ರು ಲವರ್ಸ್ ನಾವಿಬ್ರು ಮದ್ವೆ ಆಗ್ತಾ ಇದೀವಿ ನಾನು ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಏನ್ ಮಗ ನೀನು ಮಾತಾಡುವಾಗ ಅಲ್ಲೆಲ್ಲ ಕೈಯಾಕ್ಬಿಡ ಹಾ ನಾನ್ ನಿಮ್ಗಿದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾಳೆ ಕ್ಯಾಂಪಸ್ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಹೆಗ್ಲು ಮೇಲೆ ಕೈಯಾಕೊಂಡು ಓಡಾಡಿದ್ರೆ ನೀವು ತಪ್ಪು ತಿಳ್ಕೊಂಬಾರ್ದು ನೋಡಿ ನಮ್ದು ಅಂತಿಂಥ ಲವ್ ಅಲ್ಲ ಮೇಡಮ್ ಟ್ರೂ ಲವ್ ಟ್ರೂ ಲವ್ ನೆವರ್ ಫೇಲ್ಸ್ ಅಲ್ವಾ ಮಗ ಗಣೇಶ ಇವ್ರು ಯಾರು ಅಂತ ಗೊತ್ತಾ ಯಾರು ನಮ್ಮ ಮಮ್ಮಿ ನೋಡಪ್ಪ ಈ ಲವ್ ಇವು ಎಲ್ಲ ನಮ್ಮ ಮನೆಗೆ ಆಗ ಬರೋದಿಲ್ಲ ದಯವಿಟ್ಟು ಅವಳನ್ನ ಮರ್ತಿ ಬಿಡು ಆಂಟಿ ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ನೀವು ಹೇಳೋದು ಸರಿನೇ ಆದರೂ ನಿಮ್ಗೆ ಒಂದು ಎರಡು ದಿವಸ ಟೈಮ್ ಕೊಡ್ತೀನಿ ಆರಾಮಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ನಮ್ಮಿಬ್ಬರನ್ನ ಸೇರಿಸ್ಬಿಡಿ ಯಾರಿಗೆ ಟೈಮ್ ಕೊಡ್ತಿದ್ಯಾ ಅಯ್ಯಯ್ಯೋ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ನನ್ನ ತಪ್ಪಾಗಿ ತಿಳ್ಕೊಬೇಡಿ ಈ ತರ ವಿಷಯಗಳಲ್ಲಿ ದುಡ್ಡಿರೋ ದೊಡ್ಡವರು ದೊಡ್ಡ ದೊಡ್ಡ ವಿಷಯಗಳನ್ನ ಯೋಚನೆ ಮಾಡ್ತಾರೆ ಹೊರತು ಚಿಕ್ಕ ವಿಷಯ ಯೋಚನೆ ಮಾಡಲ್ಲ ಓಹೋ ಲವ್ ಅನ್ನೋದು ನಿನಗೆ ತುಂಬಾ ಚಿಕ್ಕ ವಿಷಯನಾ ಲವ್ ಮಾಡ್ತಾ ಇರೋ ನಮಗೆ ಫ್ಯೂಚರ್ ನೆನೆಸ್ಕೊಂಡ್ರೆ ದೊಡ್ಡ ವಿಷಯನೇ ಅದಕ್ಕೆ ನೀವು ಪ್ರೋತ್ಸಾಹ ಮಾಡಿದ್ರೆ ಅದೆಲ್ಲ ನಿಮಗೂ ಚಿಕ್ಕ ವಿಷಯನೇ ಆಗುತ್ತೆ ಮಾ ಲವ್ ಮಾಡಿದ ತಕ್ಷಣ ಕಾಲೇಜ್ ಇಂದ ಬಿಡಿಸ್ಬಿಡ್ತೀರಾ ಆಂಟಿ ಪೇರೆಂಟ್ಸ್ ಗಳೆಲ್ಲ ಆಗಾಗ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಕಾಲೇಜಿಗೆ ಲಾಸ್ ಆಗಲ್ವಾ ಶಟ್ ಅಪ್ ಯಾ ಮಾ ನಿಜ ಹೇಳಿ ಈ ನಿರ್ಧಾರ ನಿಂದ ಡ್ಯಾಡಿದಾ ನಿಮ್ ಡ್ಯಾಡಿದು ಸರಿ ಸರ್ ಡ್ಯಾಡಿ ಹೇಳಿ ನಿಮ್ಗೆ ಗೊತ್ತಾಗ್ತಾನೆ ಯಾಕೆ ಡ್ಯಾಡಿ ಕಾಲೇಜ್ ಬಿಡಿಸ್ದೆ ಐದು ನಿಮಿಷ ಆಮೇಲೆ ಕರಿತೀನಿ ಹೇಳಿ ಡ್ಯಾಡಿ ಹೇಳ್ತೀನಿ ರಾಮ ಯಾಕೆ ಅವಸರ ಪಡ್ತೀಯ ಅವಸರ ಪಡ್ತಾ ಇರೋದು ನಾನಲ್ಲ ನೀವು ನಾನು ಗಣೇಶನ್ ಲವ್ ಮಾಡ್ತಾ ಇದ್ದೀನಿ ಈ ವಿಷಯ ನೀವು ನನ್ನನ್ನು ಕೇಳಬೇಕಿತ್ತು ನನ್ನನ್ನು ಕೇಳದೆ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ನಿನ್ನನ್ನು ಕೇಳೋದಕ್ಕೆ ನೀನು ನನ್ನ ಕೇಳೇ ಲವ್ ಮಾಡ್ದಾಮ ಹಾಗಾದ್ರೆ ನಿಮ್ಮನ್ನು ಕೇಳಿ ಲವ್ ಮಾಡಬೇಕಾಗಿತ್ತ ಇಂದು ಪ್ಲೀಸ್ ಹೇಳಿ ಡ್ಯಾಡಿ ಯಾಕೆ ಲವ್ ಮಾಡಬಾರ್ದು ಲವ್ ಮಾಡೋ ತಪ್ಪ ಏನಾಗ್ಬಿಡುತ್ತೆ ಲವ್ ಮಾಡಿದ್ರೆ ನಿಮ್ಗಿದೆಲ್ಲ ಅರ್ಥ ಆಗಲ್ಲ ನಿಮ್ ಲೈಫಲ್ಲಿ ಇರೋದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಅಷ್ಟೇ ಲೈಫ್ ಅಂದ್ರೆ ಗೊತ್ತಿಲ್ಲ ಲವ್ ಅಂದ್ರೆ ಗೊತ್ತಿಲ್ಲ ವೇಸ್ಟ್ ಆಗಿ ಬದುಕ್ತಾ ಇದೀರಿ ಜನ ಓಡಾಡ್ತಾ ಇದಾರಲ್ಲ ಅವರಲ್ಲಿ ಯಾರಾದ್ರೂ ಒಬ್ರು ನಿಲ್ಸಿ ಕೇಳಿ ಲವ್ ಮಾಡ್ತಿದ್ದೀರಾ ಅಂತ ಅವರಲ್ಲಿ ಯಾರಾದ್ರೂ ಒಬ್ರು ಲವ್ ಮಾಡ್ತಿಲ್ಲ ಅಂತ ಹೇಳಿ ನಾನು ಈಗಲೇ ಗಣೇಶನ್ ಮರ್ತು ಬಿಡ್ತೀನಿ ಯಾಕೆ ಡ್ಯಾಡಿ ಸೈಲೆಂಟ್ ಆಗಿದ್ದೀರಾ ಇದರಿಂದ ನಾನು ಏನಂತ ಅರ್ಥ ಮಾಡ್ಕೋಬೇಕು ನಿಮಗೆ ಲವ್ ಅಂದ್ರೆ ಇಷ್ಟ ಇಲ್ಲ ಅಂತನಾ ನಿಮ್ಮಂಥವ್ರಿಗೆ ಲವ್ ಬಗ್ಗೆ ಏನ್ ಗೊತ್ತು ಸುಖದ ಸುಪ್ಪದಲ್ಲಿ ಬಾಳೋದು ಮಾತ್ರ ಗೊತ್ತು ಲವ್ ಅಂದ್ರೆ ಲೈಫ್ ಲೈಫಲ್ಲಿ ಕಷ್ಟಗಳು ಬರುತ್ತೆ ಆ ಕಷ್ಟಗಳನ್ನ ಎದುರಿಸಕ್ಕೆ ನಾನು ರೆಡಿ ನನ್ನ ಫ್ಯೂಚರ್ ಬಗ್ಗೆ ಡಿಸೈಡ್ ಮಾಡಕ್ ನಿಮ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ ನನ್ನ ಲೈಫಲ್ಲಿ ನಿಮಗಿಂತ ಗಣೇಶನೇ ಇಂಪಾರ್ಟೆಂಟ್ ನಾನು ಗಣೇಶನೇ ಮದುವೆ ಆಗ್ತೀನಿ ಆಗಲ್ಲ 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 ನೀನೇನು ಸಬ್ ರಿಜಿಸ್ಟರ್ ಆಫೀಸ್ ಅನ್ಕೊಂಡಿದ್ರು ಧರ್ಮಸ್ಥಳ ಅನ್ಕೊಂಡಿದ್ರು ಈ ಧರ್ಮಸ್ಥಳನೇ ಸರ್ ನೀವೇ ನಮ್ಮ ಪಾಲಿಗೆ ಸಾಕ್ಷಾತ್ ಮಂಜುನಾಥೇಶ್ವರ ಇದ್ದ ಹಾಗೆ ಇದ್ದ ಹಾಗೆ ಅಷ್ಟೇ ಅದೆಲ್ಲ ಆಗಲ್ಲ ಇವರು ಆಗಲ್ಲ ಅಂದ್ರೆ ಆಗಲ್ಲ ಇವರು ಆಗುತ್ತೆ ಅಂದ್ರೆ ಆಗುತ್ತೆ ಸರ್ ಅಶೋಕ್ ಕೇಣಿ ನೈಸ್ ರೋಡ್ ತರ ನಿಮ್ ಹೃದಯ ವಿಶಾಲವಾಗಿದೆ ನಿಮ್ ಮನಸ್ಸು ಕೂಡ ನೈಸ್ ಆಗಿದೆ ನಮ್ಮಿಬ್ರು ಮದುವೆ ಮಾಡೇ ಬಿಡಿ ಸರ್ ಹ್ಮ್ ದಾರಿ ಇದೆ ಮೂರು ತಿಂಗಳು ಆದ್ಮೇಲೆ ಫಸ್ಟ್ ನೈಟ್ ಆಗದೆ ಹೆಂಗೆ ಸರ್ ಮೂರ್ ತಿಂಗಳು ನಾನ್ ಹೇಳಿದ್ದು ಮೂರ್ ತಿಂಗಳು ಕಾಲಾವಕಾಶ ಬೇಕು ಮದುವೆ ಆಗೋಕೆ ಅಂತ ಗಣೇಶ ಲಂಚ ಕೊಟ್ರೆ ಸರಿ ಹೋಗ್ಬೋದೇನೋ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು ಅಮ್ಮ ಯಾರಿಗೆ ಇವಳಿಗಮ್ಮ
ಬನ್ನಿ, ಯಾಕೆಲ್ಲ ಹೊರಗಡೆ ನಿಂತಿದ್ದೀರಾ? ಒಳಗ್ ಹೋಗೋಣ, ಮದ್ವೆನ ಮಾಡ್ಬಿಡೋಣ, ನಾನ್ ಸೈನ್ ಹಾಕ್ತೀನಿ. ಇನ್ನೇನ್ ಇವ್ರ ಅಪ್ಪನ ಬಂದ್ಬಿಡ್ತಾರೆ. ಏನಮ್ಮ ರೂಲ್ಸ್ ಗೊತ್ತಿದ್ರು ನೀವು ಹೀಗ್ ಮಾತಾಡ್ತಿರಲ್ಲ. ರೂಲ್ಸ್ ನನಗೊತ್ತು ಸರ್, ಆದ್ರೆ ಇವ್ರಿಗೆ ಗೊತ್ತಿರ್ಬೇಕಲ್ಲ. ಸರಿ ಬಿಡಿ, ಮೂರ್ ತಿಂಗಳಾದ್ಮೇಲೆ ಮದ್ವೆ ಮಾಡೋಣ. ಅಮ್ಮ ಹೂ ಕಣೆ, ಮೂರ್ ತಿಂಗಳಾದ್ಮೇಲೆ ನಿನ್ಗೂ ಗಣೇಶ್ಗೂ ರಿಜಿಸ್ಟರ್ ಮಾಡೋದಾಯ್ತು. ಕಂಗ್ರಾಚುಲೇಷನ್. ಬನ್ನಿ ಹೇಳಿ ಅಂದ್ರೆ ಏನ್ ಆಂಟಿ? ಕರೆಕ್ಟ್, ನೀವ್ ಇವ್ರನ್ನ ಮದ್ವೆ ಆದ್ರೆ ನಾನ್ ನಿಮ್ಗೆ ಆಂಟಿ ತಾನೆ. ಆದ್ರೆ ಕನ್ನಡದಲ್ಲಿ ಮುದ್ದಾಗಿ ಅತ್ತೆ ಅಂತ ಕರೆದ್ರೆ ಚೆನ್ನಾಗಿರುತ್ತೆ. ಇವಳು ಚಿಕ್ಕ ವಯಸ್ಸಿಂದನು ಏನೇನ್ ಬಯಸಿದ್ಲೋ ಅದನ್ನೆಲ್ಲ ತಕ್ಕೊಟ್ಟಿದೀವಿ. ಈಗ ನೀವ್ ಇಷ್ಟ ಆಗಿದ್ದೀರಾ ಅಂತ ಇಲ್ಲಿಗೆ ಬಂದ್ ನಿಂತಿದ್ದಾಳೆ. ಇಲ್ಲಿಗೆ ಬಂದ್ ನಿಂತ ಮೇಲೆ ಏನು ಮದ್ವೆ ಮಾಡ್ಬಿಡೋದೆ? ಏನಮ್ಮ ಈಗ ನಿಂಗೆ ಸಂತೋಷ ತಾನೆ? ಯಾಕೆ, ನಿಮಗ್ ಸಂತೋಷ ಇಲ್ವಾ? ನಮ್ ಸಂತೋಷ ಯಾರ್ಗಮ್ಮ ಮುಖ್ಯ? ಹೇಳಮ್ಮ, ಪ್ರೀತಿ ಮದ್ವೆ ಆಗೋದ್ರಲ್ಲಿ ಏನ್ ತಪ್ಪು? ಕಥೆಗಳಲ್ಲಿ ಇತಿಹಾಸದಲ್ಲಿ ಬಂದ್ರೆ ಮಾತ್ರ ಒಪ್ಕೋತೀರಾ? ನನ್ ಮಗಳ ಜೀವನ ಕತೆ ಅಲ್ಲಮ್ಮ, ಬನ್ನಿ ಹೋಗೋಣ. ಆಂಟಿ ಬರ್ತೀನಿ, ಅದೇನಂತ ವಿಷಯ ಹೇಳಿದ್ರೆ? ಏನು ಇಲ್ಲಪ್ಪ, ನೀವು ಲವ್ ಲೈಫ್ ಮಾತ್ರ ನೋಡಿದ್ದೀರಾ, ರಿಯಲ್ ಲೈಫ್ ಏನು ಅಂತ ನಿಮಗೆ ಗೊತ್ತಿಲ್ಲ. ಅದೇನು ಅಂತ ನಾನು ಹೇಳ್ತೀನಿ, ಬನ್ನಿ. ವಾಟ್ ಇಸ್ ದಿಸ್ ಮಾ? ನಿಮ್ಗೆ ಲವ್ ಸ್ಟೋರಿಗಳು ಅಂದ್ರೆ ತುಂಬಾ ಇಷ್ಟ ಅಲ್ಲ? ಇದು ಒಂಥರ ಲವ್ ಸ್ಟೋರಿನೇ, ಓದಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಮುಖ್ಯವಾಗಿ ನಿಮ್ಮಂತ ಲವರ್ಸ್ ಓದಿ ತಿಳ್ಕೊಳ್ಬೇಕು. ಲವ್ ಮಾಡ್ತಿರೋರು ನೀವು, ನಿಮ್ಮನ್ನ ಲವ್ ಮಾಡ್ಬೇಡಿ ಅಂತ ನಾನೇನ್ ಹೇಳ್ತಾ ಇಲ್ಲ. ನಿಮ್ಮಂತ ಲವರ್ಸ್ ಈ 16 ಅಲ್ಲಿ ಏನಿದೆ ಅಂತ ನೀವಿಬ್ರು ತಿಳ್ಕೊಳ್ಬೇಕು, ಅದೇ ನನ್ನ ಆಸೆ.